ಲಿಂಗಸೂಗೂರು ತಾಲೂಕಿನ ಯಲಗಟ್ಟ ಮಾಚನೂರು ಗೌಡೂರು ಬಂಡೆಬಾವಿ ಗ್ರಾಮದ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯದಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ತಾಲೂಕು ಪಂಚಾಯತ್ ಇಒ ಅಮರೇಶ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿದಿನವೂ 50 ಕಿಲೋಮೀಟರ್ ದೂರದ ಗ್ರಾಮಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಲಿಂಗಸೂರು ಪಟ್ಟಣಕ್ಕೆ ಬರಬೇಕಾಗುತ್ತದೆ. ಆದರೆ ಸರಿಯಾದ ಬಸ್ನ ವ್ಯವಸ್ಥೆ ಇಲ್ಲದೆ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಬಂದು ಮತ್ತೆ ಮರಳಿ ಮನೆಗೆ ತಲುಪಲು ಆಗದೆ ಇಡೀ ದಿನ ಉಪವಾಸ ವನವಾಸ ಅನುಭವಿಸುವಂತಾಗಿದೆ. ಇದರಿಂದ ನಮ್ಮ ವಿದ್ಯಾಭ್ಯಾಸಕ್ಕೂ ತೊಂದರೆ ಉಂಟಾಗಿದ್ದು ಬಿಸಿಎಂ ವಸತಿ ನಿಲಯದಲ್ಲಿ ಪ್ರವೇಶ ಕಲ್ಪಿಸಿಕೊಡಬೇಕೆಂದು ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ. ನಾವೆಲ್ಲರೂ ಯಲಗಟ್ಟ ಗ್ರಾಮದಿಂದ ಬರ್ತೀವಿ, ಕಾಲೇಜಿಗೆ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀವಿ. ನಮ್ಮೂರ ಕಡೆ ಬಸ್ಸು 7 ಗಂಟೆ ಬೆಳಗ್ಗೆನೆ ಬರುತ್ತಾ, ಮತ್ತು ಸಾಯಂಕಾಲ 7 ಗಂಟೆ ಬರ್ತಾ, ಮನೆಗೆ ಹೋಗೋದು 8 ಗಂಟೆ ಹೆಂಗಾಗುತ್ತಾ. ಸೊ ಬಸ್ಸಿಂದು ಸೌಲಭ್ಯನೇ ಇಲ್ಲ. ಹಾಸ್ಟೆಲ್ಗೂ ಹೋದ ವರ್ಷ ನಾವು ಅಪ್ಲಿಕೇಶನ್ ಹಾಕಿವಿ, ಬಂದಿಲ್ಲ. ಈ ವರ್ಷನೂ ಹಾಕಿವಿ, ಇನ್ನೂ ಬಂದಿಲ್ಲ. ಅದಕ್ಕೆ ನಮ್ಗೆ ಓದೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಮತ್ತು ಊಟ ಮಾಡ್ಲಾರನ್ನು ಬರ್ತಿದ್ದೀನಿ ನಾವು, ಒಂದೊಂದು ಸ್ವಲ್ಪ ಬೆಳಗ್ಗೆ ಮನೇಲಿ ಮಾಡೋದೂ ಆಗೋದಿಲ್ಲ. ಅದಕ್ಕೆ ಬೇಗ ಬರ್ತೀವಿ. ಮತ್ತು ಅಲ್ಲಿದ್ದ 50 ಕಿಲೋಮೀಟರ್ ಆಗುತ್ತೆ ಬರೋಕ್ಕೆ. ಒಂದೊಂದಿನ ಬಸ್ ಬರುತ್ತಾ, ಒಂದೊಂದಿನ ಬರೋದಿಲ್ಲ. 50 ಕಿಲೋಮೀಟರ್ ಆಗುತ್ತೆ ರೀ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಾದ ಶ್ರೀದೇವಿ, ಹನುಮಂತಿ, ಗಂಗಮ್ಮ, ರಾಧಿಕಾ ಮತ್ತು ಈಶಮ್ಮ ಉಪಸ್ಥಿತರಿದ್ದರು.